ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಎಲ್ಲಾ ಬಸೀಟ್ ಮೋಡ್ಸ್ಗು ಕಂಪೇರ್ ಮಾಡಿದ್ರೆ ಈ ಐಸ್ಟಾರ್ ಮೋಡ್ಸ್ ತುಂಬಾ 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 ಕಡಿಮೆ ಅಂತ ಹೇಳ್ಬೋದು. ಆದಷ್ಟು ಜಾಸ್ತಿ ಅಶೋಕ್ ಲೇಲ್ಯಾಂಡ್, ಟಾಟಾ, ಭರತ್ ಬೆನ್ಸ್ ಲಾರಿಗಳು ತುಂಬಾ ರಿಲೀಸ್ ಆಗಿದಾವೆ. ಆದ್ರೆ ಈ ಐಸ್ಟಾರ್ ಕಂಪ್ನಿ ಜಾಸ್ತಿ ಮೋಡ್ಸೇ ಬರಲಾಗೋರು ನಮ್ಮ ಬಸೀಟ್ಗೆ ಬಸ್ ಮೋಡ್ಸ್ ತಗೊಳ್ರಿ, ಲಾರಿ ಮೋಡ್ಸ್ ತಗೊಳ್ರಿ, ಟ್ಯಾಕ್ಟ್ರಿ ಮೋಡ್ಸ್ ತಗೊಳ್ರಿ. ಯಾವ್ದು ನೋಡಿದ್ರು ಈ ಐಸ್ಟಾರ್ ಕಂಪ್ನಿ ಮೋಡ್ಸ್ ತುಂಬಾ ಕಡಿಮೆ ಇದಾವೆ ಬಸೀಟ್ಗೆ. ಸೊ ಇವತ್ತು ಫೈನಲಿ ಆಗಿ ಒಂದು ಸಖತ್ತಾಗಿರುವಂತ, ಸೂಪರ್ ಆಗಿರುವಂತ, ರಿಯಲಿಸ್ಟಿಕ್ ಆಗಿರುವಂತ ಒಂದು 16 ಗಾಲಿಯ ಒಂದು ರಿಯಲಿಸ್ಟಿಕ್ ಐಚಾರ್ ಕಂಪನಿ, ಐಚಾರ್ ಅಂತಿರೋ ಸೊ ಆ ಕಂಪನಿಯ ಒಂದು ಲಾರಿ ಮೋಡ್ ರಿಲೀಸ್ ಆಗಿರುವಂತ ಸ್ನೇಹಿತರೆ, ಈ ಟ್ರ್ಯಾಕ್ ಮೋಡ್ ನ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡುದು, ಇನ್ಸ್ಟಾಲ್ ಮಾಡುದು, ಗೇಮ್ ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು ಗೇಮ್ ಪ್ಲೇ ಆಡೋವರೆಗೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೀನಿ. ಪೂರ್ತಿ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬದಿ ಒಡನ ಶುರು ಮಾಡೋಣ. ಲುಕ್ ವೈಸ್ ನೋಡೋದಾದ್ರೆ ಲುಕ್ ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು. ಗುರು, ಏನಾಗಿದೆ ಅಂತಂದ್ರೆ, ಇವಾಗ ಬರ್ತಿರುವಂತ ತುಂಬಾ ತುಂಬಾ ಮೋಡ್ಸ್ಗಳು ಡಬ್ಬಿ ಮೋಡ್ಸ್ಗಳು. ಗುರು, ಡಬ್ಬಿ ಮೋಡ್ಸ್ ಅಂದ್ರೆ ಏನು, ಒಂಥರ 3D ಮಾಡೆಲ್ ಇದ್ದಂಗೆ ಏಡ್ ಜಡ್ಜ್ ಮಾಡಿ ಕೇಳ್ತಾರೆ ಗುರು. ಕರ್ರು ಫಿನಿಶಿಂಗ್ ಇರಲ್ಲ ಅಂತ ಅನ್ಕೊಳ್ರಿ. ಸೊ ಆ ತರ ಮಾಡಿದ್ರೆ ಮೋಡ್ಸ್ ರಿಯಲೈಸ್ ಕಾಣಿಸಲ್ಲ ಗುರು. ಸೊ ಒಂಥರ ಏನೇನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಬಟ್ ಈ ಮೋಡ್ಸ್ ಅಲ್ಲಿ ಕರ್ರು ಫಿನಿಶಿಂಗು ರಿಯಲಿಸ್ಟಿಕ್ ಮಾಡಿರುವಂಥದ್ದು ಗುರು. ಸೇಮ್ ಟು ಸೇಮ್ ರಿಯಲ್ ಲಾರಿ ಯಾವ ಥರ ಇರ್ತಾವೋ ಸೇಮ್ ಟು ಸೇಮ್ ಮಾಡಿರೋದು. ಟೆಕ್ಸ್ಚರ್ ವರ್ಕ್ ಮಾತ್ರ ಸಗದಾಗಿದೆ ಗುರು, ಟೆಕ್ಸ್ಚರ್ ವರ್ಕ್. ಸೊ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ಹೆಡ್ಲೈಟ್ ಡಿಸೈನ್ ಆಯಿತು, ಮತ್ತೆ ಮೂರು ವೈಫರ್ ಕೊಟ್ಟವರಲ್ಲ ಗುರು ಈ ಲಾರಿಗೆ. ಮತ್ತೆ ನಿಮಗೆ ಸೆಂಟ್ರಲ್ಲಿ ಐಸ್ಟಾರ್ ಲೋಗೋ ಮತ್ತೆ ಐಸ್ಟಾರ್ ಅಂತ ಬರ್ತಿರೋದು ತುಂಬಾ 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 ಚೆನ್ನಾಗಿ ಮಾಡಿರುವಂಥದ್ದು ಗುರು. ಇದರಲ್ಲಿ ವೀಲ್ ಡಿಸೈನ್ ನೋಡ್ತಿದ್ರಲ್ವಾ, ವೀಲ್ ಡಿಸೈನ್ ಮಾತ್ರ ಸಗದೆ ಕ್ರಿಯೇಟ್ ಮಾಡಿದೆ ಗುರು. ಆ ವೀಲ್ ಒಂದು ನೊಟ್ನು ಬಿಟ್ಟಿಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿ ನೀಟಾಗಿ ಆ ಸ್ಟೀಲ್ ವರ್ಕ್ ನೀಟಾಗಿ ಮಾಡಿರುವಂಥದ್ದು ಗುರು. ಗುರು ಸಗದಾಗಿದೆ. ಮತ್ತೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ನಿಮಗೆ ಎರಡೆರಡು ವೀಲ್ ಬರ್ತಾವಲ್ಲ ಗುರು, ಡಬಲ್ ವೀಲ್ಸ್. ಸೊ ಅಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರಿಯಲಿಸ್ಟಿಕ್ ಮಾಡಿರುವಂಥದ್ದು ಗುರು. 16 ವೀಲಿನ ಒಂದು ಲಾರಿ ಮಾಡಿದ್ದು ನೋಡ್ತಾ ಇರ್ಬೋದು. 2, 4, 6, 8, 10, 12. ಸೊ 12+2, 14+2, 16 ವೀಲ್ಗಿನ ಒಂದು ಲಾರಿ ಮೋಡ್. ಸೊ ಸ್ಟೆಪ್ ಹೆಸರು 17 ಆಗ್ತವೆ ಗುರು. ಈ ಲಾರಿ ಮೋಡ್ ಅಲ್ಲಿ ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ ಗುರು. ಓವರ್ ಆಲ್ ಆಗಿ ಲಾರಿ ಮೋಡ್ ಚೆನ್ನಾಗೈತೆ ಗುರು, ಸೂಪರ್ ರಿಯಲಿಸ್ಟಿಕ್ ಆಗಿ 3D ಮಾಡೆಲಿಂಗ್ ಎಲ್ಲ ಕ್ರಿಯೇಟ್ ಮಾಡಿರುವಂಥದ್ದು. ಮತ್ತೆ ಈ ಮೋಡಿನ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ, 3-4 ನಿಮಿಷದಾಗೆ ಮುಗಿಸ್ಬಿಡ್ತೀನಿ ರಿವ್ಯೂನ. 3-4 ನಿಮಿಷದಾಗ ಮುಗಿಸೋಣ, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಗುರು. ಈ ಆನಿಮೇಷನ್ ಕೇಸು ಫೀಚರ್ಸು, 3 ವೈಫರ್ ಆನ್ ಆಗ್ತವೆ, ಡೋರ್ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡ್ ಡೋರ್ ಓಪನ್ ಆಗುತ್ತೆ. ಇನ್ನು 3 ಆನಿಮೇಷನ್ ಇದಾವೆ ಗುರು. ಸೊ 3ರಲ್ಲಿ ನಾವು ಫಸ್ಟ್ನೇ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಅಲ್ಟ್ರಾ ಟೆಕ್ ಸಿಮೆಂಟಿನ ಒಂದು ಚೀಲಗಳು ಬರ್ತವೆ, ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು, ಫುಲ್ ಲೋಡೆಡ್ ಗುರು. ಸೊ ಸಖತ್ ರಿಯಲಿಸ್ಟಿಕ್ ಆಗಿ ನಿಮಗೆ ಹಿಂದೆಲ್ಲ ಲೋಡ್ ಬರ್ತದೆ. ಮತ್ತೆ ಇನ್ನು 2ನೇ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಆ ಲೋಡ್ ಮೇಲ್ಗಡೆಗೆ ಟಾರ್ಪಲ್ ಬರುತ್ತೆ, ಸೊ ಫುಲ್ ಎಲ್ಲ ಪ್ಯಾಕ್ ಆಗ್ಬಿಡುತ್ತೆ, ಫುಲ್ ಕವರ್ ಆಗ್ಬಿಡುತ್ತೆ. ಮತ್ತೆ 3ನೇದನ್ನ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನಿಮಗೆ ಡ್ರೈವರ್ ಸೈಡ್ ಡೋರ್ ಓಪನ್ ಆಗಿರುತ್ತೆ. ಇನ್ನು 3ನೇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೆರಡು ಫುಲ್ ಎಲ್ಲ 2 ಡೋರ್ ಕೂಡ ಓಪನ್ ಆಗ್ತಾವೆ ಸ್ನೇಹಿತರೆ. ಸೊ ಅಂದ್ರೆ ನಿಮಗೆ ಕೋಲ್ಡ್ರೈವರ್ ಸೈಡ್ ಡೋರ್ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ. ಗುರು, ಲಾರಿ ಮೋಡ್ಗೆ ಯಾವ ಥರ ಬೇಕೋ ಆ ಥರ ರಿಯಲಿಸ್ಟಿಕ್ ಕಂಟ್ರೋಲ್ ಕೊಟ್ಟವ್ರೆ ಗುರು. ತುಂಬ ಚೆನ್ನಾಗಿದೆ ಕಂಟ್ರೋಲ್ ಸಿಗು, ಯಾಕೆ ಇದ್ದೀರಾ ಗುರು? ಈ ಲಾರಿ ಮೋಡ್ಸಲ್ಲಿ ತುಂಬ ಮೋಡ್ಸ್ನ ನೋಡಿರ್ಬೋದು, ತುಂಬ ಜಾಸ್ತಿ ಸ್ಪೀಡಾಗಿ ಹೋಗ್ತಾವೆ ಗುರು. ಜಾಸ್ತಿ ಸ್ಪೀಡಾಗಿ ಹೋಗ್ಬಾರ್ದು ಲಾರಿ ಮೋಡ್ಸ್ ಅಂದರೆ. ಸೊ ತುಂಬ ಕಡಿಮೆ ಸ್ಪೀಡಾಗಿ ಹೋಗ್ಬೇಕು, ಹಂಗಾದ್ರೆ ಒಂಥರ ಮಜಾ ಬರೋದು. ಜಾಸ್ತಿ ದಿಬ್ಬ ಹೊತ್ಬಾರ್ದು ಗುರು, ಬೇಗ ಬೇಗ ನಾವು ಎಸ್ಲಿಟ್ರು ಹಾಕಿ ಫುಲ್ ಗೇರ್ ಚೇಂಜ್ ಮಾಡಿ ಫಸ್ಟ್ ನಗರ್ಗೆ ಹಾಕಿ ಹಚ್ಚಿದ್ರೆ ಅದೊಂಥರ ಮಜಾ. ಸೊ ಹಂಗಾಗಿ ಈ ಲಾರಿ ಮಾಡಲು ಅದೇ ಥರನೇ ಕೊಟ್ಟಿರುವಂಥದ್ದು, ಜಾಸ್ತಿ ಸ್ಪೀಡ್ ಆಗಿಲ್ಲ ಗುರು. ಸೊ ಸ್ಟೇರಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಜಾಸ್ತಿ ಲೋಡೆಡ್ ಗಾಡಿಗಳನ್ನ ಹೊಡೆದಂಗೆ ಅನ್ಸುತ್ತೆ ಗುರು. ಸೊ ಲೋಡ್ ಐತೆ ಅಂತ ಅನ್ಸುತ್ತೆ. ಈ ಲಾರಿ ಮೋಡ್ ಒಂದ್ಸತಿ ಪ್ಲೇ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿದೆ ರಿಯಲಿಸ್ಟಿಕ್ ಕಂಟ್ರೋಲ್ಸು. ಸೊ ಬೇರೆ ಲಾರಿ ಮೋಡ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಲಾರಿ ಮೋಡ್ಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟವ್ರೆ. ಸೊ ಐಸ್ಟಾರ್ ಲಾರಿ ಮೋಡ್ಸೇ ಬಂದಿಲ್ಲ ಗುರು ಜಾಸ್ತಿ, ಅದರಲ್ಲಿ ಈ ಲಾರಿ ಮೋಡ್ ಬಂದಿತ್ತಲ್ಲ, ನಾವು ಖುಷಿ ಪಡ್ಬೇಕಂತ ಹೇಳ್ತಾ ಗುರು ತುಂಬ ಜನ ಕೇಳ್ತಿದ್ರು ಐಸ್ಟಾರ್ ಲಾರಿ ಮೋಡ್ ಯಾವ ರಿವ್ಯೂ ಮಾಡ್ತಿಲ್ಲ ಗುರು ಅಂತದ್ದು. ಫೈನಲಿ ಒಂದು ಹೊಸ ಮೋಡೇ ಬಂದೈತೆ, ಡೌನ್ಲೋಡ್ ಮಾಡ್ಕೊಳ್ರಿ ಗುರು. ಇದೇವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು. 100K ಬೇಗ ಮಾರಾಣ್ರಪ್ಪ, ಆಲ್ರೆಡಿ ತುಂಬ 2-3 ವರ್ಷ ಆಯ್ತು, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು. ಡೈಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಡೈಲಿ ಬೆಳಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ. ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಪ್ಪ. ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ ಆದಂತ ಇಟ್ಕೊಳ್ಳೋದು ಮಾತ್ರ ಮರಿಬೇಡ್ರಿ, ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿದ್ದು ವೇಸ್ಟ್ ಆಗ್ಬಿಡುತ್ತೆ. ದಯವಿಟ್ಟು ಆಕ ವಿಡಿಯೋಗಳು ನೋಡಬೇಕು, ನೋಟಿಫಿಕೇಶನ್ಸ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ರಿ ಗುರು. ಇದೇ ರೀತಿ ಸಪೋರ್ಟ್ ಮಾಡ್ತಾರ್ರಿ, ಆದಷ್ಟು ಬೇಗ 100K ಮಾಡೋಣ ಅಂತ ಹೇಳ್ತಾ ಗುರು ಬನ್ನಿ. ಇವಾಗ ಡೌನ್ಲೋಡ್ ಮಾಡ್ದಂಗೆ ಇನ್ಸ್ಟಾಲ್ ಮಾಡ್ದಂಗೆ ಅಂತ ಡೀಟೇಲ್ ಹೇಳ್ಕೊಡ್ತೀನಿ. ನೀಟಾಗಿ ವಿಡಿಯೋ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ.
ಸ್ನೇಹಿತರೆ, ನೀವು ಈ ಥರ ಗೇಮ್ ಆಡಬೇಕಂದ್ರೆ, ಈ ಐಸ್ಟಾರ್ ಲಾರಿ ಮೋಡ್ ಪ್ಲೇ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಗೇಮ್ ಇರಬೇಕಾಗುತ್ತೆ. ಗೇಮ್ನ ನೀವು ಪ್ಲೇ ಸ್ಟೋರಿಂದನಾದರೂ ಡೌನ್ಲೋಡ್ ಮಾಡ್ಕೊಳ್ರಿ, ಅಥವಾ ಎ ಪಿ ಕೆ ಓ ಬಿ ಬಿ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿ ಆ ಥರ ಮಾಡಿಫೈಡ್ ಗೇಮ್ ಆದರೆ ಡೌನ್ಲೋಡ್ ಮಾಡ್ಕೊಳ್ರಿ. ಒಟ್ಟಲ್ಲಿ ನಿಮ್ಮ ಫೋನಲ್ಲಿ ಈ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಈ ಬಸ್ ಇಡ್ ಗೇಮ್ ಇರಬೇಕು. ಒಟ್ಟಲ್ಲಿ ನಿಮಗೆ ಗೇಮ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ರಿ. ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಂದರೆ ಈ ವಿಡಿಯೋದ ಟೈಟಲ್ ಇದೆಯಲ್ಲ ಗುರು, ಈ ವಿಡಿಯೋದ ಹೆಸರು, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತಾ. ಅಲ್ಲಿ ನಿಮಗೆ ಎಲ್ಲ ಲಿಂಕ್ಗಳನ್ನು ಕೂಡ ಹಾಕಿರ್ತೀನಿ. ಸೊ ಅಲ್ಲಿ ನಿಮಗೆ ಈ ಮೋಡ್ ಲಿಂಕ್ ಅಂತ ಹಾಕಿ ಒಂದು ವಿಡಿಯೋದ ಲಿಂಕ್ ಆಗಿರ್ತೀನಿ ಗುರು, ಯೂಟ್ಯೂಬ್ ವಿಡಿಯೋದ ಲಿಂಕ್ ಆಗಿರ್ತೀನಿ. ಇಲ್ಲೇ ನೋಡ್ತಾ ಇವರ ವಿಡಿಯೋದ ಲಿಂಕ್ ಹಾಕಿರ್ತೀನಿ. ಇಲ್ಲೇ ನೋಡ್ತಿದ್ರೆ ಸ್ನೇಹಿತರೆ, ಈ ವಿಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಸೊ ಈ ಚಾರ್ ಸಿಕ್ಸ್ ಜೀರೋ ಫೋರ್ ಟೂ ಟ್ರಕ್ ಮೋಡ್ ರಿಲೀಸ್ ಅಂತ ಹಾಕಿದ್ರಲ್ವ, ಇವರ ವಿಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಇವರೇ ಮೋಡ್ನ ರಿಲೀಸ್ ಮಾಡಿರೋದು, ಇವರ ವಿಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇವರ ವಿಡಿಯೋ ಹೆಸರು ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಎಲ್ಲ ಲಿಂಕ್ಗಳು ಕೂಡ ಕೊಟ್ಟಿರ್ತಾರೆ. ಇಲ್ಲೇ ನೋಡ್ತಿದ್ರೆ ಸ್ನೇಹಿತರೆ, ಇದರ ಸೀದಾ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡಿರಿ ಸ್ನೇಹಿತರೆ, ಮೋಡ್ ಲಿಂಕ್ ಅಂತ ಹಾಕಿ ಪಾಸ್ವರ್ಡ್ ಇನ್ ವಿಡಿಯೋ ಅಂತ ಹಾಕಿದರೆ ಪಾಸ್ವರ್ಡು ಇವರ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಇವರ ವಿಡಿಯೋ ನೀವು ಪೂರ್ತಿ ನೋಡಬೇಕಾಗುತ್ತೆ, 4:37 ಪೂರ್ತಿ ನೋಡಬೇಕಾಗುತ್ತೆ ವಿಡಿಯೋನ. ನಿಮಗೆ ಎಲ್ಲೋ ಒಂದು ಕಡೆಗೆ 1 ಸೆಕೆಂಡು ಬ್ಲಿಂಕ್ ಆಗುತ್ತೆ ಪಾಸ್ವರ್ಡು. ಆ ಪಾಸ್ವರ್ಡ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ರಿ. 4 ಅಕ್ಷರ ತಗೋರು ಒಂದು ಪಾಸ್ವರ್ಡು, ಸುನೀಟಾಗಿ ನೋಡ್ಕೋಬೇಕಾಗುತ್ತೆ ಪಾಸ್ವರ್ಡ್ನ. ಹಂಗಾಗಿ ಪಾಸ್ವರ್ಡ್ ಇಲ್ಲಿ ಬರುತ್ತೆ, ಬ್ಲಿಂಕ್ ಆಗುತ್ತೆ ಇವ್ರ ವಿಡಿಯೋದಲ್ಲಿ ಸೆಂಟ್ರಿಗೆ. ಸೊ 2 ನಿಮಿಷದಿಂದ 4 ನಿಮಿಷದವರೆಗೂ ನೋಡಿದ್ರು ಕೂಡ ನಿಮಗೆ ಪಾಸ್ವರ್ಡ್ ಸಿಕ್ಕೋಗುತ್ತೆ. ಸೊ ಪೂರ್ತಿ ನೋಡಿ ಪಾಸ್ವರ್ಡ್ನ ತಗೊಳ್ರಿ. ಇವಾಗ ಇವರ ವಿಡಿಯೋದಲ್ಲಿ ಇಲ್ಲಿ ಮೋಡ್ ಲಿಂಕ್ ಅಂತ ಹಾಕಿದ್ರಲ್ವ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ಥರ ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಯಾಕೆಂದರೆ 3 ಸ್ಟೆಪ್ ಇದಾವೆ ಇಲ್ಲಿ. ಡೌನ್ಲೋಡ್ ಮಾಡೋದು ಕಷ್ಟ ಏನಲ್ಲ, ನೀಟಾಗಿ ನೋಡ್ಕೊಳ್ರಿ, ಡೌನ್ಲೋಡ್ ಮಾಡ್ಕೊಳ್ರಿ. ಸೀದಾ ಕೆಳಗಡೆ ಬರಬೇಕಾಗುತ್ತೆ, ಇಲ್ಲೇನು ಕೂಡ ಕ್ಲಿಕ್ ಮಾಡೋಂಗಿಲ್ಲ, ಸೀದಾ ಕೆಳಗಡೆ ಬರಬೇಕು. ಸೊ ಸೀದಾ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, ಸೀದಾ ಕೆಳಗೆ ಬಂದರೆ ಇಲ್ಲಿ ಬಟನ್ಸ್ ಅಂತ ಹಾಕಿ ಇಲ್ಲಿ ಡೌನ್ಲೋಡ್ ಅಂತ ಐತೆ ನೋಡ್ರಿ, ಇಲ್ಲಿ ಗ್ರೀನ್ ಕಲರಲ್ಲಿ ಹಸಿರು ಕಲರಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ. ಇವಾಗ ಲೋಡ್ ಆಗುತ್ತೆ. ಮತ್ತೆ ಇವಾಗ ನೀವೇನು ಮಾಡಬೇಕಂದ್ರೆ ಮತ್ತೆ ಸೀದಾ ಕೆಳಗೆ ಬರಬೇಕು, ಏನು ಕ್ಲಿಕ್ ಮಾಡೋಂಗಿಲ್ಲ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ ಜಾಸ್ತಿ ಬರೋದ್ರಿಂದ ಏನು ಕ್ಲಿಕ್ ಮಾಡೋಂಗಿಲ್ಲ. ಸೀದಾ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಈ ಥರ ಐ ಆಮ್ ನಾಟ್ ಎ ರೋಬೋಟ್ ಅಂತಿರುತ್ತೆ, ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಅದು ರೈಟಾಗಿ ಅವ್ರಿಗೆ ವೇಟ್ ಮಾಡಿರಿ. ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಇದು 5 ಸೆಕೆಂಡು ವೇಟ್ ಮಾಡೋಕೆ ಕೇಳುತ್ತೆ, 5 ಸೆಕೆಂಡ್ ವೇಟ್ ಮಾಡಿ. ಅದಾದಮೇಲೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಬರುತ್ತೆ ಸ್ನೇಹಿತರೆ, ಈ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿರಿ, ಅಥವಾ ಆಟೋಮೆಟಿಕಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಆಟೋಮೆಟಿಕಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ಈ ಥರ ಡೌನ್ಲೋಡ್ ಮಾಡ್ಕೊಳ್ರಿ ನೀವು ಕೂಡ. ಬರೀ 7 MB ಇದೆ ಗುರು, 7 MB, 7.37 MB ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ ಗುರು. ಈಗ ಮತ್ತೆ ಅವರ ವಿಡಿಯೋನ ಮತ್ತೊಮ್ಮೆ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನೀವು ಮೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಇವಾಗ ಈ ಮೋಡ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಇವಾಗ. ಸೊ ಇವಾಗ ಲಿವರಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಏನು ನೋಡ್ತಾ ಇದ್ರೆ ಬ್ರೌನ್ ಕಲರಿಂದು, ಅಂದರೆ ಕಾಪಿ ಕಲರಿಂದ ಲಿವರಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ಗೆ ಬ್ರೌನ್ ಲಿವರಿ ಅಂತ ಹಾಕಿ ಒಂದು ಲಿಂಕ್ ಹಾಕಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೋಡ್ತಿದ್ರಲ್ವ ಈ ಥರ ಬರುತ್ತೆ. ಇಲ್ಲಿ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್. ಇವಾಗ ಯಾವ ಥರ ಮೋಡ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇದು ಕೂಡ ಅಷ್ಟೇ, ಸೀದಾ ಕೆಳಗೆ ಬರಬೇಕು. ಇಲ್ಲಿ ನಿಮಗೆ ಕನ್ಫರ್ಮ್ ಡೌನ್ಲೋಡ್, ಇಲ್ಲಿ ಡೌನ್ಲೋಡ್ ಅಂತ ಇರ್ತೈತಿ. ಈ ಡೌನ್ಲೋಡ್ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಲೋಡ್ ಆಗುತ್ತೆ. ಮತ್ತೆ ಸೀದಾ ಕೆಳಗೆ ಬರಬೇಕು. ಅಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂದಿರುತ್ತೆ ಸ್ನೇಹಿತರೆ. ಸೊ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೀದಾ ಕೆಳಗಡೆ ಬರ್ರಿ, ಕೆಳಗಡೆ ಬರ್ರಿ. ಇಲ್ಲೇ ನೋಡ್ತಿದ್ರೆ ಐ ಆಮ್ ನಾಟ್ ಎ ರೋಬೋಟು. ಸೊ ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡು, ಕನ್ಫರ್ಮ್ ಡೌನ್ಲೋಡು. ಅದಾದಮೇಲೆ 5 ಸೆಕೆಂಡ್ ವೇಟು. ಇವಾಗ ಮತ್ತೆ ಆಟೋಮೆಟಿಕಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಡೌನ್ಲೋಡ್ ಸ್ಟಾರ್ಟ್ ಆಗಲಿಲ್ಲ ಅಂತಂದರೆ ನಿಮಗೆ ಕೆಳಗೆ ಬಂದರೆ ಕ್ಲಿಕ್ ಇಯರ್ ಅಂತ ಐತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸತಿ ಕೇಳುತ್ತೆ ಡೌನ್ಲೋಡ್ ಮಾಡ್ಬೇಕಂತಂದು. ಸೊ ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ. ಈ ಥರ ಒಂದು ಫೋಟೋ ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ ನೀವು ಕೂಡ. ಇವಾಗ ಗೇಮ್ಗೆ ಆ್ಯಡ್ ಮಾಡೋದು ಭಾಳ ಸಿಂಪಲ್ ಐತೆ ನೋಡಿರಿ. ಫಸ್ಟ್ ನಿಮ್ಮ ಫೋನಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ, ZHUR ಅಂತ. ಈ ಆ್ಯಪ್ ಇದ್ದರೆ ಓಕೆ, ಇಲ್ಲ ಬ್ರೋ ನನ್ನ ಫೋನಲ್ಲಿ ಇಲ್ಲ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಫಸ್ಟ್ ನೀವು ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಈ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಫಸ್ಟ್ ನೀವು ಈ ಐಸ್ಟಾರ್ ಲಾರಿ ಮೋಡಿನ ಒಂದು ಮೋಡ್ ಫೈಲ್ನ ಹುಡುಕ್ಬೇಕಾಗುತ್ತೆ ಗುರು. ಅದೇನಂತ ಇರುತ್ತೆ ಅಂತಂದರೆ ನೀವು ಈ ಥರ ಇರುತ್ತೆ ಗುರು, ಐಸ್ಟಾರ್ 6042 ಬಸ್ ಪ್ಲೇಯರ್ಸ್ ಮೋಡ್ಸ್ ಆ್ಯಂಡ್ ಡಿವರೀಸ್ ಡಾಟ್ ಸಿಪ್ ಝಾಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನು ಇರುತ್ತೆ ಗುರು. ಸೊ ಈ ಥರ ಒಂದು ಫೈಲ್ ಇರುತ್ತೆ, 7.37 MBದು. ಸೊ ಈ ಫೈಲ್ ಹುಡುಕ್ರಿ ಸ್ನೇಹಿತರೆ. ಈ ಫೈಲ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿರಿ. ಎಕ್ಸ್ಟ್ರಾಕ್ಟ್ ಇಯರ್ ಅಂತ 2ನೇ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಅವರ ವಿಡಿಯೋದಲ್ಲಿ ಇರುತ್ತೆ ಅಂತ ನೀಟಾಗಿ ಹೇಳಿದ್ದೀನಿ. ಅವರ ವಿಡಿಯೋನ ಪೂರ್ತಿ ನೋಡಿರಿ, ಪಾಸ್ವರ್ಡ್ನ ತಗೊಳ್ರಿ.
ಗುರು ಪಾಸ್ವರ್ಡು ಎರಡು ಅಕ್ಷರ ಇರ್ತವೆ, ಅಂದರೆ ಲೆಟರ್ಸ್ ಇರ್ತವೆ. ಸೊ ಎರಡು ಕೂಡ ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕ್ಬೇಕು. ಇನ್ನೆರಡು ನಂಬರ್ ಇರ್ತಾವೆ ಗುರು. ಸೊ ಮತ್ತೆ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗುರು. ಫಸ್ಟ್ ಎರಡು ನಿಮಗೆ ಲೆಟರ್ಸ್ ಇರ್ತವೆ, ಅವೆರಡನ್ನೂ ಕೂಡ ಬಿಗ್ ಲೆಟ್ರಲ್ಲಿ ಹಾಕ್ಬೇಕು. ಮತ್ತು ಸ್ಪೇಸ್ ಕೊಡೋಂಗಿಲ್ಲ ಗುರು. ಸೊ ಎಲ್ಲೂ ಸ್ಪೇಸ್ ಇಲ್ಲ. ಇನ್ನೆರಡು ಲೆಟ್ರನ್ನ ನೀವು ನಂಬರ್ಸ್ ಇರ್ತವೆ ಅವ್ನು ಹಾಕ್ರಿ. ಕರೆಕ್ಟಾಗಿ ನಾಲ್ಕು ಅಕ್ಷರ ಆಗ್ತಾವೆ, ನೀಟಾಗಿ ಹಾಕ್ರಿ. ಹಾಕಿ ಓಕೆ ಹೊಡಿರಿ. ಓಕೆ ಹೊಡೆದ ತಕ್ಷಣ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇವಾಗ ಆ ಫೈಲ್ ಮೇಲ್ಗಡೆ ಇನ್ನೊಂದು ಫೈಲ್ ಕ್ರಿಯೇಟ್ ಆಯ್ತು ನೋಡಿರಿ ಸ್ನೇಹಿತರೆ. ಈಚರ್ 6042 ಬಸ್ ಮೋಡ್ಸ್ ಬಸ್ ಪ್ಲೇಯರ್ಸ್ ಮೋಡ್ಸ್ ಆ್ಯಂಡ್ ಲಿವರೀಸ್ ಅಂತಂದು 26.04 ಎಂಬುದು ಇದೇ ನಮ್ಮ ಮೋಡ್ ಫೈಲ್ ಆಗುತ್ತೆ. ಈ ಮೋಡ್ ಫೈಲ್ ಮೇಲೆ 3 ಸೆಕೆಂಡ್ ಒತ್ತಿರಿ. ಕಳಿ ಕಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನಿಮಗೆ BUSSID ಈ ಬಸ್ ಸೀಟ್ ಫೋಲ್ಡರ್ ಇರಬೇಕು ಗುರು. ಕೆಲವೊಂದು ಫೋನ್ಗಳಲ್ಲಿ ಈ ಬಸ್ ಸೀಟ್ ಫೋಲ್ಡರ್ ಇರೋದಿಲ್ಲ. ಯಾವ ಥರ ಕ್ರಿಯೇಟ್ ಮಾಡೋದು, ಗೇಮಲ್ಲಿ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ಅಂತ ಸಪ್ರೇಟಾಗಿ ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ನೋಡಿರಿ, ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗುರು. ಇವಾಗ ಈ ಬಸ್ ಸೀಟ್ ಫೋಲ್ಡರ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಮೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಈ ಪೇಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬಂದು ಪೇಸ್ಟ್ ಆಗುತ್ತೆ. ಈ ಥರ ನಿಮಗೆ ಹಿಂಗೆ ಕೇಳೋದಿಲ್ಲ, ನಾನು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಈ ಥರ ಕೇಳ್ತದೆ. ಸೊ ಇಲ್ಲಿ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಆ್ಯಡ್ ಆಗುತ್ತೆ ಸ್ನೇಹಿತರೆ. ಇವಾಗ ಸೀದಾ ಗೇಮ್ನ ಓಪನ್ ಮಾಡಿ ಗುರು. ಇವಾಗ ಗೇಮ್ನ ಓಪನ್ ಮಾಡಿರಿ. ಗೇಮ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ನೀವು ಫಸ್ಟ್ ಗ್ಯಾರೇಜ್ ಅಂತ ಐತಲ್ವ, ಈ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಸ್ ಬರ್ತವೆ. ಆ ಕಡೆ ಈ ಕಡೆ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ನಿಮ್ಮ ಲಾರಿ ಮೋಡ್ ಇಲ್ಲಿ ಕಾಣಿಸುತ್ತೆ, ಈ ಥರ ಇರುತ್ತೆ. ಫುಲ್ ಆರೆಂಜ್ ಕಲರ್ ಇರುತ್ತೆ ಗುರು, ಇದು ಫುಲ್ ಆರೆಂಜ್ ಕಲರ್ ಇರುತ್ತೆ. ಇದಕ್ಕೆ ಲಿವರಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಯೂಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನೀವು ಪೇಂಟ್ ಸಿಮಲ್ ಇದೆಯಲ್ವ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಫೋನಿನ ಗ್ಯಾಲರಿ ಓಪನ್ ಮಾಡೋಕ್ಕೆ ಕೇಳುತ್ತೆ ಗುರು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಡಿವೈಸ್ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ಫೋನಿನ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆಗೆ 3 ಅಡ್ಡ ಗೀಟ್ ಇದಾವಲ್ವ, ಈ ಮೇಲ್ಗಡೆ 3 ಅಡ್ಡ ಗೀಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಇಮೇಜಸ್ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಫಸ್ಟ್ಗೆ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಫಸ್ಟ್ಗೆ ಇದೆ ನೋಡಿ ಸ್ನೇಹಿತರೆ, ಈ ಒಂದು ಲಿವರಿ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಈ ಮೋಡ್ಗೆ ಬಂದು ಈ ಲಿವರಿ ಅಪ್ಲೈ ಆಗುತ್ತೆ. ಇಲ್ಲೇ ನೋಡ್ತಿದ್ರೆ ಈ ಥರ ಅಪ್ಲೈ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡ್ಕೊಳ್ರಿ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀ ಅಥವಾ ಯೂಸ್ ಮನಿ ಯಾವುದಾದ್ರೂ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ. ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಗೇಮ್ ಪ್ಲೇ ಆಡ್ರಿ, ಎಂಜಾಯ್ ಮಾಡಿರಿ. ಸೊ ಇಷ್ಟು ಮಾಡಿದೆ ಅಂತಂದರೆ ನಿಮ್ಮ ಗೇಮಲ್ಲಿ ಮೂಡ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ರಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.